ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಭೇಶ್ವರ, ಜೈ ಆದಿಪರಾಶಕ್ತಿ, ಜೈ ಲಕ್ಷ್ಮೀ ನೃಸಿಂಹ, ಜೈ ವೆಂಕಟೇಶ್ವರ, ಜೈ ಗುರುದೇವ್, ಜಯ ಶ್ರೀಕೃಷ್ಣ, ಜಯ ಶ್ರೀರಾಮ್, ಜೈ ಹನುಮಾನ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕ್ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯ. ಸೊ ದಿನ ಭವಿಷ್ಯದ ಬಗ್ಗೆ ಮಾತಾಡಕ್ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು 21 ಸೆಪ್ಟೆಂಬರ್ 2022 ಬುಧವಾರ. 2+1 3, 3+9 12, 12+1 6 18, 3 and 9 ಕಾಂಬಿನೇಷನ್. 3 ಜನ್ಮ ಸಂಖ್ಯೆ, 9 ಭವಿಷ್ಯ ಸಂಖ್ಯೆ. 3 ಬರ್ತ್ ನಂಬರ್, 9 ಡೆಸ್ಟಿನಿ ನಂಬರ್. ಸೊ ಇವತ್ತು ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ, 1, 10, 19, 28 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ಒಳ್ಳೆಯ ದಿನ. ಯಾಕೆಂದರೆ 1 ಹುಟ್ಟಿರೋರು, 10, 19, 28 ಹುಟ್ಟಿರೋರಿಗೆ ಅಧಿಪತಿ ಸೂರ್ಯ. ಇವತ್ತು 21 ಗುರುಗ್ರಹ, ಸೂರ್ಯ ಗುರು ಸೇರಿದ್ರೆ ಜೀವಾತ್ಮ ಸಂಯೋಗ. ಆಮೇಲೆ ಡೆಸ್ಟಿನಿ ನಂಬರ್ 9, ಡೆಸ್ಟಿನಿ ನಂಬರ್ 9 ಅಂದರೆ ಮಂಗಳ, ಸೂರ್ಯ ಮಂಗಳ ಯೋಗ. ಅದರಿಂದ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದೆಲ್ಲ ತುಂಬ ಒಳ್ಳೆಯದಾಗ್ತಕ್ಕಂಥ ಸಮಯ. ವ್ಯಾಪಾರಿಗಳಿಗೆಲ್ಲ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ, ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ರು ವಾಪಸ್ ಕೇಳಿದ್ರೆ ಕೊಡ್ತಾರೆ. ಓಕೆ, ಇವೆಲ್ಲ ನಡೆಯುತ್ತೆ. ಅದರಿಂದ ಧೈರ್ಯವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆರಾಮಾಗಿ ಮಾಡ್ಕೊಂಡೋಗಿ, ನಿಮಗಿವತ್ತು ಒಳ್ಳೆಯದಾಗುತ್ತೆ. ಅದು ಒಳ್ಳೇದು ಇನ್ನು ಸ್ವಲ್ಪ ಚೆನ್ನಾಗಾಗೋದಕ್ಕೆ ಏನು ಮಾಡ್ತೀರಂದರೆ, ಹತ್ತಿರದಲ್ಲೇ ಇರತಕ್ಕಂಥ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಒಂದು ಜಸ್ಟ್ ಒಂದು ನಮಸ್ಕಾರ ಹಾಕಿ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿದ್ರೆ ಇವತ್ತಿನ ದಿನ ನಿಮಗೆ ಚೆನ್ನಾಗಿರುತ್ತೆ. 2, 11, 20, 29 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಚಂದ್ರಗ್ರಹ, ನಿಮ್ಮನ್ನು ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ. ಚಂದ್ರಗ್ರಹದ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 3 ಅನ್ನೋ ಸಂಖ್ಯೆ ಗುರುಗ್ರಹ, ಆಮೇಲೆ 9 ಅನ್ನೋ ಸಂಖ್ಯೆ ಮಂಗಳ ಗ್ರಹ. 3 ಅನ್ನೋ ಗ್ರಹ ಗುರುಗ್ರಹ ಒಂದು ಸ್ವಲ್ಪ ನ್ಯೂಟ್ರಲ್ ಆದಂಥ ಗ್ರಹ ಚಂದ್ರಗ್ರಹಕ್ಕೆ. 9 ಅನ್ನೋ ಮಂಗಳ ಗ್ರಹ ಅಷ್ಟು ಚೆನ್ನಾಗೇನು ಆಗಿ ಬರಲ್ಲ. ವಾರ ಬುಧವಾರ, ಪರವಾಗಿಲ್ಲ. ಅದರಿಂದ ಇವತ್ತಿನ ದಿನ ನಿಮಗೊಂದು ಸ್ವಲ್ಪ ಸಾಧಾರಣವಾದಂಥ ದಿನ. ಅದರಿಂದ ಸ್ವಲ್ಪ ಕೋಪ ಕೂಡ ಬರ್ಬೋದು, ಸ್ವಲ್ಪ ಕೋಪ ಬರೋದು, ಸ್ವಲ್ಪ ಟೆನ್ಷನ್ ಆಗೋದು, ಹಳೆಯ ವಿಷಯಗಳು ಯಾವುದೋ ತಲೆಗೆ ಹಾಕ್ಕೊಂಡು ಸ್ವಲ್ಪ ಕೊರಗೋದು, ಏನಿದಾಗುತ್ತೋ ಇಲ್ವೋ ಅಂತೇಳಿ ಒಂದು ಸ್ವಲ್ಪ ಡೌಟ್ಫುಲ್ ನೇಚರ್ ಆಗೋದು, ಇದೆಲ್ಲ ಸ್ವಲ್ಪ ಬರ್ಬೋದು. ಆದ್ದರಿಂದ ಸ್ವಲ್ಪ ಅದೆಲ್ಲ ಸರಿ ಹೋಗುತ್ತೆ ನಾಳೆಗೆ ಅಂತೇಳ್ಬಿಟ್ಟು ಆರಾಮಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಅದರಿಂದ ನೀವೇನು ಮಾಡ್ತೀರಂದರೆ, ಇವತ್ತು ಸಾಧ್ಯವಾದರೆ ಬಿಳಿ ಶರ್ಟು, ಓಕೆ, ಹೆಣ್ಮಕ್ಳಾದರೆ ಬಿಳಿ ಚುಡಿದಾರು, ಬಿಳಿ ವೇಲು, ಈ ಥರದ್ದು ಹಾಕ್ಕೊಂಡ್ರೆ ಸ್ವಲ್ಪ ಸಮಾಧಾನವಾಗಿರ್ತೀರ, ಯಾವ ತೊಂದರೆಗಳು ಇರಲ್ಲ, ಅದನ್ನು ಮಾಡಿ. ಇನ್ನು 3, 12, 21, 30 ಈ ತಾರೀಕಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ತುಂಬ ಒಳ್ಳೆಯ ದಿನ, ತುಂಬ ಒಳ್ಳೆಯ ದಿನ. ಯಾಕೆಂದರೆ ನಿಮ್ಮ ಸಂಖ್ಯೆನೇ ಇವತ್ತು ಜನ್ಮ ಸಂಖ್ಯೆ. ಓಕೆ, ಆಮೇಲೆ 21, 9, 2022 ಕೂಡಿದ್ರೆ 9 ಮಂಗಳ ಗ್ರಹ, ಗುರು ಮಂಗಳ ಯೋಗ. ಅದರಿಂದ 3, 12, 21, 30 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ, ತಾರೀಕಲ್ಲಿ ಹುಟ್ಟಿರೋರಿಗೆ ಇವತ್ತು ವಿಪರೀತ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಡೆಯೋದು. ನೀವು ಅಂದ್ಕೊಂಡಿದ್ದು ಯಾವುದಾದ್ರು ಜಮೀನು ರಿಜಿಸ್ಟ್ರೇಷನ್ಗಳು ಮಾಡ್ಕೊಳ್ಳೋದು, ಇಲ್ಲ ಯಾವುದಾದ್ರೂ ಬಂಗಾರ ಯಾವುದೋ ಬಿಡಿಸ್ಕೊಂಡು ಬರೋದು, ಬಂಗಾರ ಬಿಡಿಸ್ಕೊಂಡು ಬರತಕ್ಕಂಥ ಚಾನ್ಸ್ ತುಂಬ ಕಾಲದಿಂದ ಇಟ್ಬಿಟ್ಟಿದೆ ಸರ್, ಆಗಿಲ್ಲ ಅಂತ. ಯಾರಿಗೋ ದುಡ್ಡು ಕೊಟ್ಟಿದ್ರೆ ಅವ್ರ ಹತ್ರ ಕೇಳಿ ಕೇಳಿ ಸಾಕಾಗಿತ್ತು, ಮತ್ತೇನೋ ಇವತ್ತು ಫಾಲೋಅಪ್ ಮಾಡಿದ್ರೆ ದುಡ್ಡು ಬಂತು ಅನ್ನೋದು, ಇವೆಲ್ಲ ವಿಷಯಗಳು ನಿಮಗೆ ನಡೆಯುತ್ತೆ. ಆಮೇಲೆ ಅಣ್ಣ ತಮ್ಮಂದ್ರ ಜೊತೆ ಯಾರ ಜೊತೆ ಎಲ್ಲಾದರೂ ಜಗಳಗಳು ಏನಾದರೂ ಮಾಡ್ಕೊಂಡಿದ್ರೆ ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು, ಇವತ್ತು ಅವ್ರು ಸ್ವಲ್ಪ ತಣ್ಣಗಾಗಿ ಪರವಾಗಿಲ್ಲ ಬಿಡು ನೀನು ಅದು ಮಾಡ್ಕೊ ಅಂತ ಹೇಳ್ತಕ್ಕಂಥದ್ದು. ತಂದೆ ತಾಯಿಗಳ ಜೊತೆ ಯಾರ ಜೊತೆ ಏನಾದರೂ ಒಂದು ಸ್ವಲ್ಪ ಜಗಳಗಿದ್ರೆ ಅದೆಲ್ಲ ಪ್ಯಾಚಪ್ ಆಗೋದು, ಅದೆಲ್ಲ ಚಾನ್ಸ್ ಇರೋದ್ರಿಂದ ಇವತ್ತು ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋ ಒಂದು ಸಣ್ಣ ಕೆಲಸ ಏನಂದರೆ, ಸಾಧ್ಯವಾದರೆ ಇವತ್ತು ನೀವು ಒಂದು ಹಳದಿ ಬಣ್ಣದ ಶರ್ಟು, ಹಳದಿ ಬಣ್ಣದ ಹೆಣ್ಮಕ್ಳಾದರೆ ಹಳದಿ ಬಣ್ಣದ ವೇಲು, ಹಳದಿ ಬಣ್ಣನ ಸ್ವಲ್ಪ ಇವತ್ತು ನೀವು ಬಳಸಿದ್ರೆ ನಿಮಗೆ ಬಹಳ ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರಾ. 4, 13, 22, 31 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು 21, 9, 2022 3 and 9 ಕಾಂಬಿನೇಷನು ಸ್ವಲ್ಪ ಸುಮಾರಾದಂಥ ದಿನ. ಯಾಕೆಂದರೆ 21 ಅನ್ನೋ 3 ಸಂಖ್ಯೆ ಗುರುಗ್ರಹ ಬಂದು 4 ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ರಾಹುಗ್ರಹಕ್ಕೆ ಅಷ್ಟಕ್ಕಷ್ಟೇ ಗ್ರಹ. ಆಮೇಲೆ ಇವತ್ತಿನ ಭವಿಷ್ಯದ ಸಂಖ್ಯೆ ಇದೆಯಲ್ಲ ಡೆಸ್ಟಿನಿ ನಂಬರು, 4 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 9 ಸಂಖ್ಯೆ ಬರುತ್ತೆ ಮಂಗಳ ಗ್ರಹ. 22, 13, 4, 31 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ತೊಂದರೆನೇ ಮಂಗಳ ಗ್ರಹ. ಅದರಿಂದ
ಸ್ವಲ್ಪ ವೆಹಿಕಲಲ್ಲಿ ಹೋಗ್ತಿರೋವಾಗ ಯಾರಿಗೋ ಒಬ್ಬರಿಗೆ ಸುಮ್ಮನೆ ಹಂಗೆ ಟಚ್ ಮಾಡಿದ್ರಿ, ಮಾಡಿದ್ದಕ್ಕೆ ಅವನು ಏಯ್ ಮನೇಲಿ ಹೇಳ್ಬಿಟ್ಟು ಬಂದಿಲ್ವಾ ಅಂತ, ನಾನು ಮನೇಲಿ ಹೇಳ್ಬಿಟ್ಟು ಬಂದಿದ್ದೀನಪ್ಪ ನಿನಗೆ ಹೇಳಿಲ್ಲ ಅಂತ ನೀವು ಕೇಳಿದ್ರು ಕೂಡ ಬಿಡದೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು ಇವೆಲ್ಲ ನಡೆಯೋದು, ಟೂ ವೀಲರು ಫೋರ್ ವೀಲರ್ ಸ್ವಲ್ಪ ಟಚ್ ಆಗಿದ್ದು ಬರೋದು, ಆ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಏನಾದರೂ ಆಕ್ಸಿಡೆಂಟು ಆಫೀಸಲ್ಲಿ ಇಲ್ಲ ವ್ಯಾಪಾರದಲ್ಲಿ ಜಗಳಗಳಾಗ್ಬಿಡೋದಕ್ಕೆಲ್ಲ ಚಾನ್ಸಸ್, ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಸ್ವಲ್ಪ ತಂಡಕ್ಕಿರೋದು ಅಭ್ಯಾಸ ಮಾಡ್ಕೋಬೇಕು. ಸೊ ನಿಮಗೆ ಆ ಥರ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಸಿಗೋದಕ್ಕೆ ಏನು ಮಾಡ್ತೀರಿ ಅಂದರೆ, ಹತ್ತಿರದಲ್ಲೇ ನಾಗರಕಟ್ಟೆ ಏನಾದರೂ ಇತ್ತಂದರೆ ಒಂದು 7 ಪ್ರದಕ್ಷಿಣೆ ಹಾಕಿಬಿಟ್ಟು ಒಂದು ನಮಸ್ಕಾರ ಹಾಕಿ ನಾಗದೇವತೆಗೆ ಹೊರಟರೆ ಒಳ್ಳೆಯದು, ಸಾಧ್ಯವಾದರೆ ಮಾಡಿ, ಇಲ್ಲ ನಾಗದೇವತೆನ ಮನಸ್ಸಲ್ಲಿ ನೆನೆಸ್ಕೊಂಡು ಹೊರಡಿ ಅಷ್ಟೇ. ನಾಗದೇವತೆನ ಅಪ್ಪ ರಾಹುಗ್ರಹ ನಾನು, ಅದರಿಂದ ನಾಗದೇವತೆ ನನ್ನನ್ನು ಚೆನ್ನಾಗಿ ಕಾಪಾಡಬೇಕು, ಯಾವುದು ತೊಂದರೆ ಇಲ್ದಂಗೆ ಹೋಗಬೇಕು ಅಂತ ಮಾಡಿ ಹೊರಡಿ, ಒಳ್ಳೆಯದಾಗಲಿ ನಿಮಗೆ. ಆಮೇಲೆ 5, 14, 23 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಈ ತಾರೀಕಲ್ಲಿ ಹುಟ್ಟಿರೋರನ್ನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ. ಬುಧಗ್ರಹದ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು 21 ಅನ್ನೋದು 3 ಗುರುಗ್ರಹ. ಗುರುಗ್ರಹಕ್ಕೂ ಬುಧಗ್ರಹಕ್ಕೂ ಅಷ್ಟಕ್ಕಷ್ಟೇ, ಅದಕ್ಕೆ ಮೀನರಾಶಿಯಲ್ಲಿ ಬುಧಗ್ರಹ ನೀಚವಾಗಿರ್ತಾನೆ, ಅಂದರೆ ಗುರುವಿನ ಮನೆಯಲ್ಲಿ ಬುಧನಿಗೆ ಕೆಲಸ ಇಲ್ಲ ಅಂತ ಅಲ್ವಾ. ಆದ್ದರಿಂದ ಅವನು ಧರ್ಮಕಾರಕ, ಇವನು ಬುದ್ಧಿಕಾರಕ. ಧರ್ಮ ಇರೋನು ಬುದ್ಧಿ ಉಪಯೋಗಿಸಿದ್ರೆ ಆಗುತ್ತಾ? ಆಗಲ್ಲ. ಅದಕ್ಕೋಸ್ಕರ ಆಗದೇ ಇರತಕ್ಕಂಥ ದಿನ. ಆಮೇಲೆ ಡೆಸ್ಟಿನಿ ನಂಬರು, ಭವಿಷ್ಯದ ಸಂಖ್ಯೆ ಬಂದುಬಿಟ್ಟು 9. 9 ಅಂದರೆ ಮಂಗಳ ಗ್ರಹ. ಮಂಗಳ ಗ್ರಹ ನೋಡಿದ್ರೆ ಕೆಂಪಗಿರ್ತದೆ, ಬುಧ ಗ್ರಹ ನೋಡಿದ್ರೆ ಹಸಿರುಗಿರ್ತದೆ. ಈ ಹಸಿರು ಕೆಂಪು ಒಂಥರ ನೋಡಿದ್ರೆ ಆಪೋಸಿಟ್ ಕಲರ್ಸ್ ಅಲ್ವಾ. ಅದರಿಂದ ಇವತ್ತಿನ ದಿನ ನೀವು ಅದರಲ್ಲಿ ಕೂಡ ರಿಯಲ್ ಎಸ್ಟೇಟು ಭೂಮಿ ವ್ಯವಹಾರದಲ್ಲ ಇರತಕ್ಕಂಥವ್ರಿಗೆ ಸ್ವಲ್ಪ ಜಗಳಗಳು ಅವು ಇವು ಆಗ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಸ್ವಲ್ಪ ಜಗಳ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದರೆ ಏನಾದ್ರು ಒಂದು ಸ್ವಲ್ಪ ಜಗಳಗಳಾಗ್ಬೋದು, ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮದೇ ಸ್ವಂತ ಬಿಸ್ನೆಸ್ ಇದೆ, ಸ್ವಂತ ಕೆಲಸಕಾರ್ಯ ಮಾಡ್ತಿದ್ದೀರಿ ಅಂದರೆ ಆರಾಮಾಗಿದ್ದು ಬಿಡಿ, ಅದ್ರ ಬಗ್ಗೆ ಏನೂ ತೊಂದರೆ ಇಲ್ಲ. ಅದು ಬಿಟ್ಟು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಬಿ ಪಿ ರೈಸ್ ಆಯಿತು, ಶುಗರ್ ಲೆವೆಲ್ ರೈಸ್ ಆಯಿತು, ಈ ಥರ ಎಲ್ಲ ಏನಾದರೂ ಮೊದಲೇ ಕಾಯಿಲೆ ಇರೋರಿಗೆ ಸ್ವಲ್ಪ ಹಂಗೆ ಏರುಪೇರುಗಳಾಗೋ ಸಮಯ, ಅದರಿಂದ ಸ್ವಲ್ಪ ಹುಷಾರಾಗಿರಿ. ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ, ಒಂದು ಆರೆಂಜ್ ಕಲರ್ದು ಒಂದು ಶರ್ಟ್, ಲೈಟ್ ಆರೆಂಜ್ ಕಲರು ಈ ಥರದ್ದಿದ್ದರೆ ನೋಡ್ಕೊಳ್ಳಿ, ಇಲ್ಲ ಒಂದು ಖರ್ಚಿಫ್ ಪಾಕೆಟಲ್ಲಿ ಇಟ್ಕೊಂಡ್ರೂ ಕೂಡ ಸ್ವಲ್ಪ ಸಂತೋಷವೇ, ಅದನ್ನು ಮಾಡಿಕೊಂಡು ಹೊರಡಿ, ನಿಮಗೂ ಒಳ್ಳೆಯದಾಗಲಿ ಇವತ್ತಿನ ದಿನ. ಆಮೇಲೆ 6, 15, 24 ಶುಕ್ರಗ್ರಹದ ಸಂಖ್ಯೆ, ಶುಕ್ರನ ಅನುಗ್ರಹದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು. ಇವತ್ತಿನ ದಿನ ನೋಡಿದ್ರೆ 21 3 ಗುರುಗ್ರಹ, ದೇವಗುರು ಬೃಹಸ್ಪತಿ, ನೀವು ಹಸುರ ಗುರು ಶುಕ್ರಾಚಾರ್ಯ. ಆಗೇನಾಗುತ್ತೆ, ಸ್ವಲ್ಪ ಆಪೋಸಿಟ್ಟೇ, ದೇವರಿಗೂ ಹಸುರಿಗೂ ಯಾವಾಗೂ ಜಗಳತ್ತಾನೆ, ಸುರ ಅಸುರ ಯಾವತ್ತೂ ಹೊಡೆದಾಡ್ಕೊಳ್ಳದೆ. ಅದರಿಂದ ಬುಧವಾರ ಒಂದು ಸ್ವಲ್ಪ ಚೆನ್ನಾಗಿದೆ, ವಾರ ಚೆನ್ನಾಗಿದೆ, ತಾರೀಕು ಗುರುವಿನ ವಾರ, ಗುರುವಿನ ಸಂಖ್ಯೆ, ನೀವು ಶುಕ್ರನ ಸಂಖ್ಯೆ, ಡೆಡ್ ಆಪೋಸಿಟ್ಟು. ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು. ನಿಮಗೂ ಅಷ್ಟೇ, ಇವತ್ತು ಆರೋಗ್ಯದ ರಿಲೇಟೆಡಲ್ಲಿ ಸ್ವಲ್ಪ ಏರುಪೇರಾಗೋದು, ಮೊದಲೇ ಏನಾದರೂ ಕಾಯಿಲೆಗಳವು ಇವು ವೀಸಿಂಗು ಅದು ಇದು ಇತ್ತಂದರೆ ಸ್ವಲ್ಪ ಜಾಸ್ತಿ ಆಗೋದು, ಇವೆಲ್ಲ ಸ್ವಲ್ಪ ಇರುತ್ತೆ. ಸ್ವಲ್ಪ ಜಗಳಗಳು ಅವು ಇವು ಸ್ವಲ್ಪ ಕಾಣಿಸ್ಕೋಬೋದು ಸ್ನೇಹಿತರಲ್ಲಿ, ಫ್ರೆಂಡ್ಸಲ್ಲಿ, ಕೆಲಸ ಕಾರ್ಯದಲ್ಲಿ. ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಇವತ್ತಿನ ದಿನ ಯಾವುದೇ ಜಗಳಕ್ಕೂ ಅದಕ್ಕಿದಕ್ಕೆ ಹೋಗ್ಬಿಡಿ, ನಾಳೆ ನೋಡ್ಕೊಳ್ಳೋಣಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಸುಮ್ಮನೆ ಇರೋದು ಒಳ್ಳೆಯದು. ನೀವು ಸ್ವಲ್ಪ ಶಾಂತವಾಗಿರೋದಕ್ಕೆ, ನಿಮಗೊಂದು ಸ್ವಲ್ಪ ಮಾನಸಿಕವಾಗಿ ನೀವು ಸ್ವಲ್ಪ ಸಮಾಧಾನವಾಗಿರೋದಕ್ಕೆ ಬಿಳಿ ಬಣ್ಣದ ಶರ್ಟು, ಬಿಳಿ ಬಣ್ಣದ ಶರ್ಟ್, ಇನ್ನು ಅದಕ್ಕೆ ಮೇಲೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಒಂದು ಖರ್ಚಿಫ್ ಆದರೂ ಇಟ್ಕೊಳ್ಳಿ, ಹೆಣ್ಮಕ್ಳಾದರೆ ಚುಡಿದಾರ್ಸ್ ಅಂತ, ಏನೋ ಡ್ರೆಸ್ಸಲ್ಲಿ ಸ್ವಲ್ಪ ಬಿಳಿ ಇರತಕ್ಕಂಥದ್ದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಸಮಾಧಾನವಾಗಿರ್ತಾರೆ, ಒಳ್ಳೆಯದಾಗಲಿ ನಿಮಗೂ ಸಹ. 7, 16, 25 ಈಗ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಕೇತುಗ್ರಹ. ಕೇತುಗ್ರಹದ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನಿಮಗೆ ಇವತ್ತು 21 ಸಂಖ್ಯೆ ಬಂದು ಗುರುಗ್ರಹ. ಗುರುಗ್ರಹ ವಾರ ಬುಧವಾರ, ವಾರ ಪರವಾಗಿಲ್ಲ ಅಂತ ಇಟ್ಕೊಳ್ಳಿ. ಈ ಗುರುಗ್ರಹದ ಸಂಖ್ಯೆ ಕೇತುವಿನ ಜೊತೆ ಸೇರಿದಾಗಲೂ ಇದು ಮಧ್ಯದ ಸಂಖ್ಯೆ, ಏನು ಓಹೋ ಅಂತ ಏನು ಗುರು ಕೇತುಗೆ ಅಷ್ಟು ಹೆಲ್ಪ್ ಮಾಡಲ್ಲ. ಆದರೂ ವರ್ಷದ ಸಂಖ್ಯೆ ಇದೆಯಲ್ಲ, ಡೆಸ್ಟಿನಿ ನಂಬರ್ ಇದೆಯಲ್ಲ, 21, 9, 2022 ಕೂಡಿದ್ರೆ 18, ಆ 18 ಮಂಗಳ ಗ್ರಹ ಕೇತು ಗ್ರಹಕ್ಕೆ ತೊಂದರೆ ಕೊಡುತ್ತೆ. ಮಂಗಳ ಗ್ರಹ ಸ್ವಲ್ಪ ಜೋರಾದಂಥ ಗ್ರಹ. ಸೊ ಅದರಿಂದ ಮಂಗಳ ಗ್ರಹದ ಅಧಿಪತಿ ಬಂದು ಷಣ್ಮುಖ ಅಂತೀವಿ ನಾವು, ಅಣ್ಣ ವಿನಾಯಕನನ್ನ ತಮ್ಮ, ಅಣ್ಣ ತಮ್ಮಂದರು ಯಾವಾಗಲೂ ನೋಡಿದ್ರಲ್ಲ, ಅವರು ಊರೆಲ್ಲ ಸುತ್ತ ಬರಬೇಕು ಅಂತ ಅವರು ಇದು ಏನು ನವಿಲತ್ಕೊಂಡು ಹೋದರೆ ಇವರು ಅಪ್ಪ ಅಮ್ಮನ ಸುತ್ತಕೊಂಡು ಬಂದುಬಿಟ್ಟು ಇಬ್ರಿಗೂ ಜಗಳ ಬಂದುಬಿಡ್ತಲ್ಲ ಹಂಗೆ. ಅದರಿಂದ 7 ನಂಬರಲ್ಲಿ ಹುಟ್ಟಿರೋ ನಿಮಗೆ 9 ನಂಬರ್ ಡೆಸ್ಟಿನಿ ನಂಬರ್ ಸ್ವಲ್ಪ ತೊಂದರೆ ಕೊಡ್ಬೋದು. ಅದರಿಂದ ನೀವು ಸ್ವಲ್ಪ ಸಮಾಧಾನವಾಗಿ ಯಾವುದಾದ್ರು ತುಂಬ ಲಾಂಗ್ ಜರ್ನಿ ಅವು ಇವು ಇದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ.
ಲಾಂಗ್ ಜರ್ನಿ ಹೋಗಬೇಕು ಅವು ಇವು, ಹೋದರೆ ನಡೆಯುತ್ತೆ, ಹೋಗಲೇಬೇಕು ಅನ್ನೋ ಎಮರ್ಜೆನ್ಸಿ ಇದ್ದರೆ ಸ್ವಲ್ಪ ಹುಷಾರಾಗಿ ಹೋಗಿ ಜರ್ನಿ, ಇಲ್ಲ ತುಂಬ ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕಾದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಏನಾದರೂ ಅಗ್ರಿಮೆಂಟ್ಸ್ ಅವು ಇವು ಇದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು ನಿಮಗೆ, ಸರಿನಾ? ಸೊ ಇದರಲ್ಲಿ ಯಾವುದು ತೊಂದರೆ ಆಗದೆ ಇರೋದಕ್ಕೆ ಹತ್ತಿರದಲ್ಲೇ ಇರತಕ್ಕಂಥ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಹೋಗೋದು ಉತ್ತಮ. ಇಲ್ಲ ಗುರುಗಳೇ ಟೈಮ್ ಇಲ್ಲ ಅಂದರೆ ಜಸ್ಟ್ ವಿನಾಯಕನ ನೆನೆಸ್ಕೊಂಡು, ವಿನಾಯಕ ನನ್ನ ಕಾಪಾಡಪ್ಪ ಸಿದ್ಧಿ ವಿನಾಯಕ ಅಂತ ಓಂ ಗಂ ಗಣ್ ಗಣಪತಿ ಓಂ ಗಂ ಗಣಪತಿ ಏನಮ್ಮ ಒಂದೇಲೇ ಏನು ಮಂತ್ರ ಒಂದು ಎರಡು ಸತಿ ಹೇಳ್ಕೊಂಡು ಮನೆಗೆ ಹೋಗಿ ಕೆಲಸ ನೋಡ್ಕೊಳ್ಳಿ, ಓಕೆನಾ? ಒಳ್ಳೆಯದಾಗಲಿ ನಿಮಗೂ ಸಹ. 8 17 26 8 17 26 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಶನಿಗ್ರಹನೇ ನಿಮ್ಮ ಸಂಖ್ಯೆಯ ಅಧಿಪತಿ. ಇವತ್ತು ತಾರೀಕು ನೋಡಿದ್ರೆ 21, ಜನ್ಮ ಸಂಖ್ಯೆ ಗುರುಗ್ರಹ, ಧರ್ಮಕಾರಕ ಗುರುಗ್ರಹ, ನೀವು ಕರ್ಮಕಾರಕ ಶನಿಗ್ರಹ. ಇದರ ಭವಿಷ್ಯದ ಸಂಖ್ಯೆ ಡೆಸ್ಟಿನಿ ನಂಬರ್ ಏನಿದೆ ಇವತ್ತು 9 ಬರ್ತಾ ಇದೆ. ಸೊ ಧರ್ಮಕಾರಕ ಆಮೇಲೆ ಕರ್ಮಕಾರಕ ಪರವಾಗಿಲ್ಲ, ನ್ಯೂಟ್ರಲ್ಲು, ಏನು ಅಂತ ಓಹೋ ತೊಂದರೆ ಕೊಡಲ್ಲ. ವಾರ ಬೇರೆ ಬುಧವಾರ ಇದೆ, ಆದರೆ ಡೆಸ್ಟಿನಿ ನಂಬರ್ ಇದೆಯಲ್ಲ 9, ಮಂಗಳ ಗ್ರಹ ಹಾಟ್ ಪ್ಲ್ಯಾನೆಟ್ಟು, ಮಂಗಳ ಗ್ರಹ ಹಾಟ್ ಪ್ಲ್ಯಾನೆಟ್ಟು, ಈ ಶನಿಗ್ರಹ ಕೋಲ್ಡ್ ಪ್ಲ್ಯಾನೆಟ್ಟು, ಈ ಐಸನ್ನ ತೊಗೊಂಡೋಗಿ ಬೆಂಕಿ ಪಕ್ಕದಲ್ಲಿಟ್ಟರೆ ಇರ್ತದಾ ಬಿಸಿಗೆ? ಹಂಗೆ ಇವತ್ತೊಂದು ಸ್ವಲ್ಪ ತದ್ವಿರುದ್ಧ ಆಗ್ತದೆ ನಿಮಗೆ ಕೆಲವು ವಿಷಯಗಳೆಲ್ಲ. ಅದರಿಂದ ಒಂದು ಬೆಳಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಹೋಗಿ ಮಧ್ಯಾಹ್ನ ಮತ್ತೇನೋ ಶಾಕ್ ಆಯಿತು, ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ಸಂಜೆ ಆಯಿತು ಅನ್ನೋ ಥರ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಸ್ವಲ್ಪ ಸಮಾಧಾನವಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳನ್ನ ಇವತ್ತು ಮಾಡ್ಕೊಂಡು ಬನ್ನಿ. ಸೊ ಆರೋಗ್ಯದ ರಿಲೇಟೆಡಲ್ಲಿ ಕಾಮನ್ ಆಗಿ ಈ ಇನ್ಫೆಕ್ಷನ್ಸ್ ರಿಲೇಟೆಡ್ಡು ಇದೆಲ್ಲ ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ಇರೋರೆಲ್ಲ ಯಾರಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿರಿ, ಯಾವ್ದಾದ್ರು ಅಲರ್ಜಿ ಸ್ವಲ್ಪ ಜಾಸ್ತಿ ಆಗ್ಬೋದು ಈ ಥರದ ತೊಂದರೆ. ಯಾಕಂದರೆ ಕೋಲ್ಡ್ ರಿಲೇಟೆಡ್ ಪ್ಲಾನೆಟ್ ಅಲ್ವಾ ನೀವು, ಅದರಿಂದ ಅದು ಬಿಟ್ಟರೆ ಬೇರೇನು ತೊಂದರೆ ಇಲ್ಲ, ಏನಿಲ್ಲ. ಅದಕ್ಕೆ ನೀವು ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಕ್ಕೆ ಆಂಜನೇಯನ ನೆನೆಸ್ಕೊಂಡು ಏನಾದರೂ ಹತ್ತಿರದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಒಂದು ನಮಸ್ಕಾರ ಹಾಕಿ ಆಂಜನೇಯ ಕಾಪಾಡು ನನ್ನ ಅಂತ ಹೇಳಿ ನೆನೆಸ್ಕೊಂಡು ಹೋಗಿ, ಇಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಹೊರಟ್ರೆ ಇವತ್ತಿನ ಕೆಲಸಗಳು ನಿಮ್ಗೆ ಸ್ವಲ್ಪ ಸುಗಮವಾಗುತ್ತೆ, ಒಳ್ಳೆಯದಾಗ್ತದೆ ನಿಮಗೆ, ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಇನ್ನು 9 18 27 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ. ಮಂಗಳ ಗ್ರಹನೇ ಇವತ್ತಿನ ಡೆಸ್ಟಿನಿ ನಂಬರು. 21 9 2022 ಕೂಡಿದ್ರೆ 9 ಬರ್ತಾ ಇದೆ. ನಿಮ್ಮ ಸಂಖ್ಯೆನೇ ಇವತ್ತು ನಿಮಗೆ ಭವಿಷ್ಯದ ಸಂಖ್ಯೆಯಾಗಿ ಬಂದಿದೆ. ನೀವು ಮಂಗಳ ಗ್ರಹ ಇವತ್ತಿನ ತಾರೀಕು 21 21 ಅಂದರೆ ಗುರುಗ್ರಹ, ಗುರು ಮಂಗಳ ಯೋಗ ಉಂಟಾಯಿತು, ಮತ್ತು ಭವಿಷ್ಯದ ಸಂಖ್ಯೆ 9 ವಿಪರೀತ ಒಳ್ಳೆಯದಾಗ್ತಕ್ಕಂಥ ದಿನ ಇವತ್ತು. ನಿಮ್ಮ ಕೈಯಲ್ಲಾದಷ್ಟು ಕೆಲಸ ಕಾರ್ಯಗಳು ಏನೇನು ಇದೆಯೋ ಪೆಂಡಿಂಗ್ ಕೆಲಸ ಕಾರ್ಯಗಳು ಅವ್ರನ್ನ ಕೇಳಬೇಕು ಅಂದ್ಕೊಂಡಿದ್ದೆ, ಅವ್ರು ಕೊಡ್ತಾರೋ ಇಲ್ವೋ ಬಿಡಪ್ಪ ಅಂತೆಲ್ಲ ಅನ್ಕೊಂಡಿರೋದೆಲ್ಲ ಬಿಟ್ಬಿಟ್ಟು ಯಾವ್ಯಾವುದು ಪೆಂಡಿಂಗ್ ಕೆಲಸ ಇತ್ತೋ ಅವರೆಲ್ಲರಿಗೂ ಫೋನ್ ಹೊಡೀರಿ, ಏನೇನು ಕೆಲಸ ಬೇಕೋ ಇವತ್ತು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ, ಸೊ ಒಳ್ಳೆಯದಾಗುತ್ತೆ. ಸ್ವಲ್ಪ ಕೋಪ ಮಾತ್ರ ಜಾಸ್ತಿ ನಿಮಗೆ, ಆ ಕೋಪನ ಒಂದು ಸ್ವಲ್ಪ ಇಲ್ಲ ಇವತ್ತು ಏನೋ ಮಾಡ್ತೀನಿ ಅಂದರೆ ಇವತ್ತು ಗುರುಗಳು ಬೇರೆ ಹೇಳಿದ್ರೆ ಚೆನ್ನಾಗಿದೆ ಟೈಮ್ ಅಂತ ಏನೇ ನೀನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಜಗಳಕ್ಕೆ ಹೋಗ್ಬಿಡ್ಬೇಡಿ, ಅರ್ಥ ಆಯ್ತಾ? ಸೊ ನೀವು ಬಾಸ್ ಆಗಿದ್ದರೂ ಸರಿ, ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ಆ ಬಾಸಿಸಮ್ ಅನ್ನೋದಕ್ಕಿಂತ ಸ್ವಲ್ಪ ಕಾಂಪ್ರಮೈಸ್ ಆಗಿ ಅಂತ ನಾನು ಹೇಳಲ್ಲ, ತುಂಬ ಬಾಸಿಸಮ್ ಬೇಡ. ಯಾಕೆಂದರೆ ತಾಳಿದವನು ಬಾಳಿಯಾನು ಅಂತ ನಮ್ಮಲ್ಲಿ ಗಾದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ಯಾವ್ಯಾವ್ದು ಪೆಂಡಿಂಗ್ ಕೆಲಸ ಇದೆಯೋ ಅದನ್ನೆಲ್ಲ ಇವತ್ತು ಮುಗಿಸ್ಕೊಂಡು ತುಂಬ ಚೆನ್ನಾಗಿರಿ ಅಂತ ಹೇಳ್ತಾ, ಇವತ್ತಿನ ದಿನ 1 ತಾರೀಕಿಂದ ಹಿಡಿದು 31 ತಾರೀಕು ಹುಟ್ಟಿರೋರ್ವರೆಗೂ ಎಲ್ಲ ರೀತಿ ಶುಭಗಳು ನಿಮ್ಮನ್ನು ಹರಿಸಿಕೊಂಡು ಬರಲಿ, ಯಾವುದೇ ಕೆಟ್ಟ ಫಲಗಳಿದ್ದರೂ ಅದು ಕಡಿಮೆ ಆಗಲಿ ಅಂತ ನಾವು ಸಿದ್ಧಿವಿನಾಯಕ ಸರ್ವೇಶ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ನಾಳೆ ದಿನ ಭವಿಷ್ಯದಲ್ಲಿ ಭೇಟಿ ಮಾಡೋಣ, ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.